the real big boss. ರಾಜಕೀಯಕ್ಕೆ ಬರೋದಕ್ಕೆ ನಮ್ಮ ತಂದೆ ಅಥವಾ ನಮ್ಮ ತಾಯಿ ಕಾರಣ ಅಲ್ಲ, ಅವ್ರಿಗೆ ಒಂದು ಹೆಲ್ಪಿಂಗ್ ಹ್ಯಾಂಡಾಗಿ ನಿಂತ್ಕೊಬೇಕು, ಅವ್ರಿಗೊಂದು ಅಣ್ಣನಾಗಿ ಒಂದು ತಮ್ಮನಾಗಿ ಅವ್ರ ಜೊತೆಯಲ್ಲಿ ನಿಂತ್ಕೊಂಡು ಕೆಲಸ ಮಾಡಬೇಕು ಅನ್ನೋ ಒಂದು ಆಸಕ್ತಿ ನನಗೆ ಇತ್ತು. ಕೊಳಚೆ ಪ್ರದೇಶ ಹೆಚ್ಚಾಗಿರ್ತಕ್ಕಂಥದ್ದು ನನ್ನ ವಾರ್ಡಲ್ಲಿ, ನಮ್ಮ ಕ್ಷೇತ್ರದಲ್ಲಿ ಕೂಡ. ಅಂದರೆ ಬೆಂಗಳೂರಲ್ಲೇ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ ಎರಡನೇ ಸ್ಥಾನಕ್ಕೆ ಬರುತ್ತೆ. ಅಂದರೆ ಅತಿ ಹೆಚ್ಚು ಕೊಳಚೆ ಪ್ರದೇಶಗಳು ಇರ್ತಕ್ಕಂಥದ್ದು ನೋಡಿದ್ರೆ ನಾವು, ಅದರಿಂದ ಅಲ್ಲೇ ಸಮಸ್ಯೆಗಳು ಜಾಸ್ತಿ ಇರೋದು. ಆ ಸಮಸ್ಯೆಗಳಿಗೆ ನಾವು ಸ್ಪಂದಿಸಬೇಕಾಗಿರೋ ವಿಚಾರ ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪರಿಪೂರ್ಣವಾಗಿ ನಾನು ಎಲ್ರಿಗೂ ಸ್ಪಂದಿಸಿದ್ದೀನಿ. 100% ನಾನು ಎಲ್ರಿಗೂ ಸ್ಪಂದನೆ ಮಾಡಿದ್ದೀನಿ. ನನ್ನ ಕೆಲಸ ಕೂಡ, ನಾನು ಮಾಡಿರ್ತಕ್ಕಂಥ ಕೆಲಸ ಕೂಡ ನನಗೆ ಖಂಡಿತವಾಗಿಯೂ ನನಗೊಂದು ಖುಷಿ ತಂದಿದೆ, ನನಗೊಂದು ಹೆಮ್ಮೆ ಕೂಡ ತಂದಿದೆ. ಯಾಕಂತಂದರೆ ಎಲ್ಲ ಯಾರೇ ತಗೊಳ್ಳಿ, ಇವಾಗ ನಾನು ಮೀಡಿಯಲ್ಲಿ ಸುಮ್ಮನೆ ಬಂದ್ಬಿಟ್ಟು ನನಗೋಸ್ಕರ ನಾನು ಹೇಳ್ಕೊಳ್ಳೋದಿಲ್ಲ. 100% ನಾನು ಎಲ್ಲ ಕೆಲಸ ಮಾಡಿಬಿಟ್ಟಿದ್ದೀನಿ, ಏನು ನಮ್ಮ ವಾರ್ಡಲ್ಲಿ ಸಮಸ್ಯೆ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ. ಭವಿಷ್ಯದ ಆಲೋಚನೆ ರಾಜಕೀಯದಲ್ಲಿ ನನಗನ್ಸೋದು ಏನಂತಂದರೆ, ಭವಿಷ್ಯದ ಆಲೋಚನೆ ಅಂತ ಏನು ಇರಲ್ಲ. ಏನು ಬರುತ್ತೋ, ಜನರು ಏನು ಆಶೀರ್ವಾದ ಮಾಡ್ತಾರೋ ಅದನ್ನ ತೊಗೊಂಡು ಹೋಗ್ತಾ ಇರಬೇಕಷ್ಟೇ. ನನಗೂ ಆಸೆ ಆಸೆ ಇದೆ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳ್ಬಿಟ್ಟು. ಪ್ರಧಾನಿ ಏನು ಕೆಲಸ ಮಾಡಿದ್ದಾರೆ ಅಂತ ಇವತ್ತು ನಾನು ಕೇಳಲಿಕ್ಕೆ ಬಯಸ್ತೀನಿ ಬಿ ಜೆ ಪಿ ಅವರಿಗೆ ಮೊದಲನೇದಾಗಿ. ಯಾಕಂದರೆ ಏನು ಕೆಲಸ ಮಾಡಿದ್ದಾರೆ, ಏನು ಅಭಿವೃದ್ಧಿ ಮಾಡಿದ್ದಾರೆ,